ಸದ್ದುಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯೊಳು ಮೂಡಿದೆ ಸದ್ದುಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯೊಳು ಮೂಡಿದೆ ಕಾವಿ ಉಡುಗೆಯನ್ನುಟ್ಟು ನಭವೇ ಕಿರಣ ಹಸ್ತವ ಚಾಚಿ ದಿನನಿತ್ಯ ಕೂಡ ಪ್ರತಿನಿತ್ಯ ಕೂಡ ದಿನದ 24 ಗಂಟೆಗಳು ಕೂಡ ಅತ್ಯಂತ ಲವಲವಿಕೆಯಿಂದ ಇದ್ದಂತಹ ಒಂದು ಆಡಳಿತ ಕಚೇರಿ ಈ ಮಠದ ಮುಖ್ಯ ಆಡಳಿತ ಕಚೇರಿ ಇದು ಆದರೆ ಇವತ್ತು ಈ ಕಚೇರಿಯೇ ಬಿಕ್ಕು ಅಂತ ಇದೆ ಅಂದ್ರೆ ಶ್ರೀಗಳ ಈ ಒಂದು ಅಗಲಿಕೆಯ ನೋವೇನಿದೆ ಇವರೆಲ್ಲರನ್ನ ಕಾಣ್ತಾ ಇರತಕ್ಕಂತದ್ದು ಮತ್ತೆ ಇವರೆಲ್ಲರ ಶೋಕ ಸಾಗರದಲ್ಲಿ ಮುಳುಗಲು ಕಾರಣವಾಗಿರತಕ್ಕಂತದ್ದು ಇಡೀ ಕಚೇರಿಯೇ ಒಂದರ ನಿಶಬ್ದವಾಗಿರತಕ್ಕಂತದ್ದು ಶೋಕದಲ್ಲೇ ಮುಳುಗಿದೆ ಅಂತಾನೆ ಹೇಳಬಹುದು ಕಚೇರಿಯ ದಿನನಿತ್ಯ ಕಾರ್ಯಗಳು ಜೊತೆಗೆ ಲವಲವಿಕೆಯಿಂದ ಇದ್ದಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಆತಂಕದಲ್ಲಿ ಇದ್ದಾರೆ ಅಂದ್ರೆ ಶ್ರೀಗಳನ್ನ ಕಳೆದುಕೊಂಡಿದ್ದೀವಿ ನಾವು ಇಲ್ಲಿ ನಮಗೆ ಯಾರು ಇದ್ದಾರೆ ಅಂತ ಶೋಕ ಇಲ್ಲಿ ಮನೆ ಮಾಡಿರತಕ್ಕಂತದ್ದು ಇನ್ನು ಹೇಗಿತ್ತು ಈ ಕಚೇರಿ ಮುಂಚೆ ಈಗ ಯಾವ ರೀತಿ ಇದೆ ಅಂತ ಮಾತನಾಡೋದಕ್ಕೆ ಇಲ್ಲಿ ಕೆಲಸ ಮಾಡುತ್ತಿರತಕ್ಕಂತವರು ಕೂಡ ನಮ್ಮ ಜೊತೆ ಇರತಕ್ಕಂತದ್ದು ಅವರನ್ನ ಕೂಡ ಮಾತನಾಡಿಸುವ ಹೇಗಿತ್ತು ಇಷ್ಟು ದಿನಗಳ ಕಾಲ ಕಚೇರಿ ಹೇಗಿತ್ತು ಅಂತ ಸರ್ ಇಷ್ಟು ದಿನ ಕಚೇರಿ ಹೇಗಿತ್ತು ಸರ್ ಈಗ ಯಾವ ರೀತಿ ಇದೆ ಸರ್ ಕಳೆದ 2.5 ತಿಂಗಳಿಂದಲೂ ಸ್ವಾಮೀಜಿಯವರು ಏನು ಆಸ್ಪತ್ರೆಗೆ ಹೋದ್ರು ಅಲ್ಲಿಂದಲೂ ವಾತಾವರಣನೇ ಮೌನವಾಗಿರತಕ್ಕಂಥದ್ದು ಇಡೀ ನಾಡೇ ಮೌನವಾಗಿರತಕ್ಕಂಥ ಸನ್ನಿವೇಶದಲ್ಲಿದೆ ನಿನ್ನೆಯಿಂದಲೂ ಕೂಡ ಸುಮಾರು 24 ಗಂಟೆಯಿಂದಲೂ ಕೂಡ ಸ್ವಾಮೀಜಿಯವರ ಒಂದು ಇದು ಈ ರೀತಿ ಆಗಿದ್ದಕ್ಕಂಥ ದುಃಖ ಇಡೀ ಒಂದು ಕರ್ನಾಟಕ ರಾಜ್ಯ ಅಲ್ಲದಲ್ಲಿ ಕೂಡ ಭರತ ಖಂಡನೇ ಕೂಡ ಮುಳುಗಿದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಸರ್ ನಿಮ್ಮ ಕಚೇರಿ ಹೇಗಿತ್ತು ಮುಂಚೆ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರಿ ಇವತ್ತು ಏನು ಸರ್ ಕಚೇರಿ ನಮ್ಮ ಸ್ವಾಮೀಜಿಯವರು ಇದ್ದಂಥ ಸಂದರ್ಭದಲ್ಲಿ ಭಕ್ತರು ಇಡೀ ನಾಡನ್ನು ಕೂಡ ದಿನ ಪ್ರತಿನಿತ್ಯ 5,000 ಜನ ಭಕ್ತರು ಬರ್ತಾ ಇದ್ರು ನಂತರ ಯಾವಾಗ ಹಾಸ್ಪಿಟ್ಲು ಮತ್ತು ಆರೋಗ್ಯ ಅನಾರೋಗ್ಯಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಇಡೀ ಆವರಣ ಅನ್ನತಕ್ಕಂಥದ್ದು ಮೌನವಾಯಿತು ಯಾಕೆಂದರೆ ಬರತಕ್ಕಂಥವರ ಭಕ್ತರ ಸಂಖ್ಯೆನೇ ಕಡಿಮೆ ಆಯಿತು ಯಾಕೆ ಬುದ್ಧಿಯವರನ್ನ ದರ್ಶನಕ್ಕೆ ಮಾತ್ರ ಬರ್ತಾ ಇದ್ರು ಹೆಚ್ಚಿನ ಸಂಖ್ಯೆನಲ್ಲಿ ಒಂದು ಯಾವ ರೀತಿ ಇದೆ ಸರ್ ಆಫೀಸ್ ವಾತಾವರಣ ಹೇಗಿದೆ ನಿನ್ನೆ ವಾತಾವರಣ ದುಃಖದಲ್ಲಿ ಇದೆ ಇಡೀ ಭರತ ಖಂಡನೇ ದುಃಖದಲ್ಲಿದೆ ಇಡೀ ಕರ್ನಾಟಕನೇ ಇದೆ ಇನ್ನು ವಾತಾವರಣ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ರಲ್ಲಿದೆ ಈ ನಾಡನ್ನ ಒಂದು ವಿಶ್ವ ದಾಖಲೆಯನ್ನು ಮುರಿದಿರತಕ್ಕಂಥ ಆಯುಷ್ಯದಲ್ಲಿ ಈ ಚೇತನವನ್ನು ಕಳ್ಕೊಂಡಂಥ ರೀತಿಯಲ್ಲಿ ಈ ಇಡೀ ವಾತಾವರಣ ಅನ್ನತಕ್ಕಂಥ ದುಃಖದಲ್ಲಿ ನೆನೆಸ್ಕೊಳ್ಳೋದಂದ್ರೆ ನಮ್ಮ ಇಡೀ ಜೀವನ ಅನ್ನತಕ್ಕಂಥದ್ದು ಅವ್ರ ಒಡನಾಟದಲ್ಲೇ ಇದೆ ನಮ್ಮ ಲೈಫ್ ನಮ್ಮ ಫ್ಯಾಮಿಲಿ ಅನ್ನತಕ್ಕಂಥದ್ದು ಸ್ವಾಮೀಜಿಯವ್ರ ಒಡನಾಟದಲ್ಲೇ ಇದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭ ಅರ್ಗಿಸ್ಕೊಳ್ಳೋದು ಅಂತ ಅದು ಭಗವಂತನ ಇಚ್ಛೆ ನಾವು ಹೆಂಗೆ ಅರಿಸ್ಕೊಳ್ಳೋದು ಅನ್ನತಕ್ಕಂಥದ್ದು ನಾವು ಹೇಳಲಿಕ್ಕಾಗಲಿದ್ರು ಕೂಡ ಭಗವಂತ ಯಾವ ರೀತಿ ನಡೆಸ್ಕೊಳ್ತಾನೋ ಆ ರೀತಿ ನಡ್ಕೊಂತೀವಿ ಇದು ಮಠದಲ್ಲಿ ಏನೊಂದು ಇಡೀ ಮಠದ ವಾತಾವರಣ ಶೋಕ ಸಾಗರದಲ್ಲಿ ಮುಳುಗಿದೆ ಅಂದರೆ ಲವಲವಿಕೆ ಇದ್ದಂತಹ ಮಠದ ಕಾರ್ಯಗಳು ಕೆಲವೊಂದು ಸ್ಥಗಿತ ಆಗಿರತಕ್ಕಂಥದ್ದು ಅಂದರೆ ಎಲ್ಲವೂ ಕೂಡ ಯಾವುದೇ ರೀತಿಯ ನಿಶಬ್ದವಾಗಿರ್ತಕ್ಕಂಥದ್ದು ಇಲ್ಲಿ ಮಠದಲ್ಲಿ ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ನೋವಿನಲ್ಲಿದ್ದಾರೆ ಅತ್ಯಂತ ನೋವಿನಲ್ಲಿದ್ದಾರೆ ಶ್ರೀಗಳನ್ನು ಕಳೆದುಕೊಂಡ ನೋವು ಅವರನ್ನು ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ಪ್ರಜ್ವಲನ್ ಸಿ ಸುವರ್ಣ ನ್ಯೂಸ್ ತುಮಕೂರು